हेलो फ्रेंड्स, नानु भारती लर्न लाइक ए चाइल्ड वन इंदा। स्नेहितरे, ई बेत्तले व्यक्ति वृत्तदोळगे याके निंतिदारे अनुवंतह हेडिंग अन्नु नोडि ई वीडियोन नीवु क्लिक माडिदिरा, ननगे अर्थ आगुत्ते निम्म कुतूहल। ओब्ब व्यक्ति इल्लि चित्रदल्लि ओंदु वृत्त मत्तु ओंदु वर्गदोळगे बेत्तलेयागि निंतिदारे। ई व्यक्ति यारु, वृत्तदोळगे याके निंतिदारे, इदर रहस्य एनु, ಈ ಚಿತ್ರವನ್ನ ಬರೆದವರು ಯಾರು, ಇದರ ಗಣಿತೀಯ ಮೌಲ್ಯ ಏನು ಅನ್ನೋದನ್ನ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ। ಅದಕ್ಕೂ ಮುಂಚೆ ಒಂದು ಸಣ್ಣ ಗಣಿತದ ಸಮಸ್ಯೆಯನ್ನ ನಾವು ನೋಡೋಣ। ಏನು ಗಣಿತದ ಸಮಸ್ಯೆ ಅಂದ್ರೆ, ಒಂದು ವೃತ್ತ, ವೃತ್ತದ ತ್ರಿಜ್ಯ ಮತ್ತು ಪೈನ ಬೆಲೆಯನ್ನ ನಮಗೆ ಕೊಟ್ರೆ, ಅವೆರಡನ್ನ ಉಪಯೋಗಿಸಿಕೊಂಡು a = π r² ಅನ್ನುವಂತ ಸೂತ್ರವನ್ನ ಬಳಸಿ ನಾವು ವೃತ್ತದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು। ಅದೇ ರೀತಿ ಬಾಹುವಿನ ಉದ್ದದಿಂದ ವರ್ಗದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು। ಅಂದ್ರೆ ನಮಗೆ ಒಂದು ಬಾಹುವಿನ ಉದ್ದವನ್ನ ಕೊಟ್ರೆ a = ಬಾಹು² ಅಥವಾ a = x² ಅಂತ ಬೆಲೆ ತುಂಬಿ ನಾವು ಒಂದು ವರ್ಗದ ವಿಸ್ತೀರ್ಣವನ್ನ ಕಂಡುಹಿಡಿಯಬಹುದು। ಈ ರೀತಿ a = πr² ನಿಂದ ವೃತ್ತದ ವಿಸ್ತೀರ್ಣ, a = a² ನಿಂದ ವರ್ಗದ ವಿಸ್ತೀರ್ಣವನ್ನ ನಾವು ಖಂಡಿತ ಕಂಡುಹಿಡಿಯಬಹುದು। ಸಮಸ್ಯೆ ಅದುವಲ್ಲ, ಸಮಸ್ಯೆ ಏನು ಅಂದ್ರೆ, ಒಂದೇ ವಿಸ್ತೀರ್ಣವನ್ನು ಹೊಂದಿರುವಂತಹ ಒಂದು ವೃತ್ತ ಮತ್ತು ಒಂದು ವರ್ಗವನ್ನ ನಿಮಗೆ ಕೊಟ್ರೆ, ಆ ವೃತ್ತವನ್ನ ವರ್ಗದ ಒಳಗಡೆ ಸರಿಯಾಗಿ ಸೇರಿಸಬೇಕು, ಜೊತೆಗೆ ವಿಸ್ತೀರ್ಣ ಅಷ್ಟೇ ಇರಬೇಕು। ಇದು ಪ್ರಾಕ್ಟಿಕಲಿ ಪಾಸಿಬಲ್ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಮುಂದೆ ನೋಡೋಣ। ಇದೊಂದು ಸಮಸ್ಯೆ, ಇಂದ ನಮ್ಮ ಮೇನ್ ಪ್ರಾಬ್ಲಮ್ ಗೆ ಬರೋಣ। ಓಕೆ, ಈ ರೀತಿ ಇಲ್ಲಿ ಒಂದು ವೃತ್ತವನ್ನ ನಾವು ವರ್ಗದೊಳಗೆ ಅಥವಾ ವರ್ಗವನ್ನ ವೃತ್ತದೊಳಗೆ ಸೇರಿಸುವ ಪ್ರಯತ್ನವನ್ನ ನಾವು ಮಾಡಿದ್ರೆ, ಒಂದು ವೃತ್ತ ವರ್ಗದಲ್ಲಿ ಸರಿಯಾಗಿ ಫಿಟ್ ಆಗೋದಿಲ್ಲ, ಗ್ಯಾಪ್ ಉಳಿತದೆ। ಇದು ಯಾಕೆ ಉಳಿತದೆ ಅನ್ನೋದನ್ನ ನಾವು ನೋಡೋಣ। ಓಕೆ, ಇದಕ್ಕೂ ಮುಂಚೆ 14ನೇ ಶತಮಾನಕ್ಕೆ ಹೋಗೋಣ। 14ನೇ ಶತಮಾನ ಅದು ಕೂಡ ಇಟಲಿಗೆ ಹೋಗೋಣ। ಇಟಲಿಯಲ್ಲಿ ಏನು ನಡೆಯತಾ ಇತ್ತು ಅಂದ್ರೆ, ನಿಯೋಪ್ಲಾಟಿನಿಸಂ ನಡೆಯತಾ ಇತ್ತು। ಹಾಗಂದ್ರೆ ಏನು, ಪ್ಲೋಟೊ, ಅರಿಸ್ಟಾಟಲ್ ಮುಂತಾದ ಮಹಾನ್ ತತ್ವಜ್ಞಾನಿಗಳು ತುಂಬಾ ಯೋಚನೆ ಮಾಡಿ ಅನೇಕ ತತ್ವಗಳನ್ನು ನೀಡುತ್ತಿರುವಂತ ಕಾಲ, ಅದನ್ನ ನಾವು ರಿನೈಸೆನ್ಸ್ ಅಂತ ಕೂಡ ಹೇಳ್ತೀವಿ। ಅಂದ್ರೆ ನವೋದಯದ ಕಾಲ, ಹೊಸ ಹೊಸ ಮಾಹಿತಿಯನ್ನ ಪ್ರಪಂಚಕ್ಕೆ ಅವರು ನೀಡ್ತಾ ಇದ್ರು। ಅಂತ ಸಮಯದಲ್ಲಿ ಇಲ್ಲಿ ಒಂದು ಗ್ರೇಟ್ ಚೈನ್ ಆಫ್ ಬೀಯಿಂಗ್ ಅಂದ್ರೆ ಸರಪಳಿ, ಒಂದು ಮನುಷ್ಯನ ಒಂದು ದೊಡ್ಡ ಸರಪಳಿ, ಅತ್ಯಂತ ಮಹತ್ವದ ಸರಪಳಿಯನ್ನ ಅವರು ಕೊಟ್ರು। ಈ ಸರಪಳಿ ಏನು ಹೇಳುತ್ತೆ ಅಂದ್ರೆ, ಈ ಸರಪಳಿಯಲ್ಲಿ ದೇವತೆಗಳು ಮೇಲಿದ್ದಾರೆ, ಅದರ ಕೆಳಗಡೆ ಆಂಜಿಲ್ಸ್ ಇದ್ದಾರೆ, ಅಂದ್ರೆ ದೇವಕನ್ಯೆಯರು ಅಂತ ಹೇಳ್ತೀವಲ್ಲ ಅವರು ಆಂಜಿಲ್ಸ್ ಇದ್ದಾರೆ, ಅದರ ಕೆಳಗಡೆ ಪ್ಲಾನೆಟ್ ಇದೆ। ನೀವು ಚಿತ್ರದಲ್ಲಿ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀರಾ, ಇಲ್ಲಿ ದೇವರಿದ್ದಾನೆ, ಇಲ್ಲಿ ಆಂಜಿಲ್ಸ್, ಕೆಳಗಡೆ ಪ್ಲಾನೆಟ್ಸ್। ಸೊ ಪ್ಲಾನೆಟ್ಸ್ ಅಂದ್ರೆ ಇಲ್ಲಿ ಮನುಷ್ಯ ಕೂಡ ಅದರಲ್ಲೇ ಬರ್ತಾನೆ, ಅದರಲ್ಲಿ ಪ್ರಾಣಿ ಪಕ್ಷಿ ಆಕಾಶ ನಕ್ಷತ್ರ ಎಲ್ಲವೂ ಬರ್ತವೆ, ಕೊನೆಗೆ ಕೆಳಗಡೆ ರಾಕ್ಷಸರು ಬರ್ತಾರೆ। ಈ ಒಂದು ಚೈನ್ ಅಂದ್ರೆ ಸರಪಣಿಯಲ್ಲಿ ಮನುಷ್ಯ ಮಧ್ಯದಲ್ಲಿ ಬರ್ತಾನೆ ಅಂತ ಕೆಲವರು ವಾದ ಮಾಡ್ತಾ ಇದ್ರು। ಅಂತ ಸಂದರ್ಭದಲ್ಲಿ ಏನಾಯ್ತು ಅನ್ನೋದನ್ನ ನೋಡೋಣ। ಸರಿ, ನಾವು ಮತ್ತೆ ನಮ್ಮ ಈ ವೃತ್ತ ಮತ್ತು ಇದರ ಸಮಸ್ಯೆಗೆ ಬಂದ್ರೆ, ವರ್ಗದ ಸಮಸ್ಯೆಗೆ ಬಂದ್ರೆ, ಇಲ್ಲಿ ಒಬ್ಬ ವ್ಯಕ್ತಿಯ ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ। ಇವರನ್ನ ಲಿಯೋನಾರ್ಡೋ ಡವಿಂಚಿ ಅಂತ ಕರೀತಾರೆ, ಇಟಲಿಯ ಒಬ್ಬ ಮಹಾನ್ ಗಣಿತಜ್ಞರು, ಜ್ಯಾಮಿತಿ ತಜ್ಞರು, ತತ್ವಶಾಸ್ತ್ರಜ್ಞರು, ಆರ್ಕಿಟೆಕ್ಟ್, ಪೇಂಟರ್, ಸ್ಕಲ್ಪ್ಚರ್, ನಿಮ್ಗೆ ಮಾಡರ್ನ್ ಸೈಂಟಿಸ್ಟ್, ಏನ್ ಬೇಕಾದ್ರೂ ನೀವು ಇವ್ರಿಗೆ ಹೇಳ್ಬೋದು। ಟೋಟಲ್ ಆಗಿ ನಮ್ಮ ಕನ್ನಡದಲ್ಲಿ ನಾವು ಹೇಳ್ತೀವಿ ಸಕಲ ಕಲಾ ವಲ್ಲಭ ಅಂತ। ಈ ಸಕಲ ಕಲಾ ವಲ್ಲಭ ಈ ವ್ಯಕ್ತಿ ಲಿಯೋನಾರ್ಡೋ ಡವಿಂಚಿ ಅವರು ಇಟಲಿಯಲ್ಲಿ 14ನೇ ಶತಮಾನದಲ್ಲಿ ಇದ್ರು। ಇವರು ಈ ಗಣಿತದ ಸಮಸ್ಯೆಯನ್ನ ಕೈಗೆತ್ಕೊಂಡ್ರು, ಅದೇ ಸಮಸ್ಯೆ ನಾವು ಹೇಳಿದ್ವಲ್ಲ ಆವಾಗ್ಲೇ, ಒಂದು ವೃತ್ತವನ್ನ ವರ್ಗದ ಒಳಗಡೆ ಫಿಟ್ ಮಾಡಬೇಕು ಅಂತ। ಈ ಸಮಸ್ಯೆಗೆ ಚರ್ಚೆ ತುಂಬಾ ಖಾರವಾಗಿ ಎಲ್ಲ ಕಡೆ ನಡೀತಾ ಇರಬೇಕಾದ್ರೆ, ಅದೇ ಸಮಯದಲ್ಲಿ ಇವರ ಒಬ್ಬ ಅನುಯಾಯಿ ಅಥವಾ ಇವರ ಒಬ್ಬ ಒಡನಾಡಿ ಅಂತ ಹೇಳ್ಬೋದು, ವಿಟ್ರುವಿಯನ್ ಅನ್ನುವಂತಹ ಒಬ್ಬ ಆರ್ಕಿಟೆಕ್ಟ್ ಇಟಲಿಯಲ್ಲಿ ಇದ್ರು। ಅವರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ಶರೀರದಲ್ಲಿರುವಂತಹ ನಾಭಿ ಅಂತ ಏನ್ ಹೇಳ್ತೀವಲ್ಲ ಹೊಕ್ಕಳು,
ಸರಿಯಾಗಿ ನಮ್ಮ ಶರೀರದ ಕೇಂದ್ರ ಭಾಗದಲ್ಲಿ ಇದೆ. ಅದು ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದ್ರೆ, ಆ ನಾಭಿಯ ಮೂಲಕ ನೀವು ಕಂಪಾಸಿನ ಸೂಜಿಯನ್ನಿಟ್ಟು ಒಂದು ವೃತ್ತವನ್ನ ಎಳೆದ್ರೆ ಎಕ್ಸಾಕ್ಟ್ಲಿ ತಲೆ ಮತ್ತು ಪಾದದ ತುದಿ ಮತ್ತೆ ಕೈ ಕೈನ ಬೆರಳುಗಳು, ಕೈಯನ್ನ ನೇರವಾಗಿ ಚಾಚಿದಾಗ ಬೆರಳುಗಳ ಮೂಲಕ ವೃತ್ತ ಹಾಯ್ದು ಹೋಗುತ್ತೆ ಅಂತ ನಿಖರವಾಗಿ ಅವರು ಹೇಳಿದ್ರು. ಅಷ್ಟೇ ಅಲ್ಲದೆ ಒಂದು ವ್ಯಕ್ತಿಯ ಶರೀರ ಅವನು ಕೈ ಚಾಚಿ ನಿಂತ ಅಂದ್ರೆ ಆ ಕೈಗಳ ಮತ್ತೆ ಕಾಲಿನ ಅಳತೆಯನ್ನ ತಗೊಂಡು ಒಂದು ವರ್ಗವನ್ನ ನಾವು ರಚನೆ ಮಾಡಿದ್ರೆ ಆ ವರ್ಗದಲ್ಲಿ ವ್ಯಕ್ತಿ ಸರಿಯಾಗಿ ಫಿಟ್ ಆಗ್ತಾನೆ. ಆದ್ರೆ ಸ್ವಲ್ಪ ಒಂದ್ ಕಡೆ ಗ್ಯಾಪ್ ಉಳಿತದೆ. ನೀವು ಮೊದಲೇ ಯೋಚನೆ ಮಾಡಿರ್ಬೋದು, ಅವಾಗಲೇ ನಾನು ಆಮೇಲೆ ಹೇಳ್ತೀನಿ ಅಂದಿದ್ದೆ, ಅದಕ್ಕೆ ಉತ್ತರ ಹೇಳುವಂತ ಸಮಯ ಇದು. ಯಾಕೆ ಗ್ಯಾಪ್ ಉಳಿತದೆ ಸ್ವಲ್ಪ ಅಂದ್ರೆ, ವರ್ಗದ ಬೆಲೆ ಅಂದ್ರೆ ವರ್ಗದ ವಿಸ್ತೀರ್ಣದ ಬೆಲೆ ನಮ್ಗೆ ಪೂರ್ಣ ಸಂಖ್ಯೆ ಬರ್ತದೆ. ಆದ್ರೆ ಒಂದು ವೃತ್ತದ ವಿಸ್ತೀರ್ಣವನ್ನ ತಗೊಂಡ್ರಿ ಅಂದ್ರೆ ಪೈನ ಬೆಲೆ ನಮ್ಗೆ ಹೋಲ್ ನಂಬರ್ ಇಲ್ಲ, ಅದು ಪೂರ್ಣ ಸಂಖ್ಯೆ ಅಲ್ಲ ಅದು. ಆದ್ದರಿಂದ ಅದರ ಬೆಲೆ ಸದಾ ಚೇಂಜ್ ಆಗಿ ಬದಲಾವಣೆ ಆಗ್ತಾ ಇರುವಂತ ಕಂಟಿನ್ಯೂಸ್ ಆಗಿ ಹೋಗ್ತದೆ, ಅದು ರಿಕರಿಂಗ್ ವ್ಯಾಲ್ಯೂ. ಆ ಬೆಲೆ ಕಂಟಿನ್ಯೂಸ್ ಆಗಿ ಮುಂದೆ ಬದಲಾಗ್ತಾ ಆಗ್ತಾ ಚೇಂಜ್ ಆಗ್ತಾ ಹೋಗೋದ್ರಿಂದ ನಮ್ಗೆ ಒಂದು ವೃತ್ತವನ್ನ ಸರಿಯಾಗಿ ವರ್ಗದೊಳಗಡೆ ಫಿಟ್ ಮಾಡಕ್ಕೆ ಆಗೋದಿಲ್ಲ. ಫಿಟ್ ಆದ್ರೂ ಕೂಡ ಎರಡೂ ಚಿತ್ರಗಳ ಇಮೇಜ್ಗಳ ವಿಸ್ತೀರ್ಣ ಸರಿ ಹೋಗೋದಿಲ್ಲ. ಫಿಟ್ ಮಾಡಬಹುದು, ವಿಸ್ತೀರ್ಣ ಸೇಮ್ ಇದ್ದಾಗ ಫಿಟ್ ಮಾಡೋಕ್ ಆಗೋದಿಲ್ಲ. ಉದಾಹರಣೆಗೆ ವರ್ಗದ ವಿಸ್ತೀರ್ಣವು 25 cm² ಇದೆ, ವೃತ್ತದ ವಿಸ್ತೀರ್ಣವು 25 cm² ಇದೆ ಅಂತ ಸಂದರ್ಭದಲ್ಲಿ ಅವೆರಡನ್ನು ಒಂದರಲ್ಲಿ ಒಂದು ಫಿಟ್ ಮಾಡೋಕ್ ಆಗೋದಿಲ್ಲ. ಇದನ್ನ ತೋರ್ಸೋದಕ್ಕೋಸ್ಕರ ವಿಟ್ರುವೆಯಲ್ ಅವರನ್ನ ಬೆತ್ತಲೆ ವ್ಯಕ್ತಿಯಾಗಿ ಲಿಯೋನಾರ್ಡೋ ಡೆವಿಂಚಿ ಅವರು ಚಿತ್ರವನ್ನ ಬರೀತಾರೆ. ಈ ಚಿತ್ರ ಹೇಗಿದೆ ಅಂದ್ರೆ, ಕೇವಲ ಒಂದು ಪೆನ್ನು, ಒಂದು ಇಂಕು, ಒಂದು ಹಾಳೆ. ಎಷ್ಟು ಸ್ಪಷ್ಟವಾಗಿ ಬರೆದಿದ್ದಾರೆ ಆ ಚಿತ್ರವನ್ನ ಅಂದ್ರೆ, 14ನೇ ಶತಮಾನದಲ್ಲಿ ಬರೆದಿರುವಂತಹ ಚಿತ್ರ ಇವತ್ತಿಗೂ ಕೂಡ ಅಷ್ಟೇ ನಿಖರತೆಯಿಂದ ಹೊಳಪನ್ನು ಹೊಂದಿದೆ. ಕೇವಲ ಮತ್ತೆ ಇಂಕಿಂದ ಹಾಳೆಯ ಮೇಲೆ ಬರೆದಿರುವಂತಹ ಚಿತ್ರ ಇವತ್ತಿಗೂ ಕೂಡ ವೆನಿಸ್ನ ಒಂದು ಮ್ಯೂಸಿಯಂ ಅಲ್ಲಿ ಅದನ್ನ ಸೇಫ್ ಆಗಿಟ್ಟಿದ್ದಾರೆ. ಎಲ್ಲರಿಗೂ ನೋಡಕ್ ಬಿಡೋದಿಲ್ಲ, ಬಟ್ ಕೆಲವು ಸಂದರ್ಭಗಳಲ್ಲಿ ನೋಡೋದಕ್ಕೆ ಅವಕಾಶವನ್ನ ಕೊಡ್ತಾರೆ. ಸೊ ಮನುಷ್ಯನನ್ನ ಲಿಯೋನಾರ್ಡೋ ಡೆವಿಂಚಿ ಅವರು ಈ ಗ್ರೇಟ್ ಚೈನ್ ಆಫ್ ಬೀಯಿಂಗ್ ಅಂತ ನಾವೇನ್ ಹೇಳಿದ್ವಲ್ಲ, ಅದರ ಮಧ್ಯದಲ್ಲಿ ಇಡ್ತಾರೆ. ಮಧ್ಯದಲ್ಲಿ ಇಟ್ಟು ಒಂದು ತತ್ವವನ್ನ ಹೇಳ್ತಾರೆ, ಮನುಷ್ಯ ತನ್ನ ಸದ್ಗುಣಗಳಿಂದ ಅಥವಾ ತನ್ನ ದುರ್ಗುಣಗಳಿಂದ ಈ ಚೈನ್ ಸರಪಳಿಯಲ್ಲಿ ಮೇಲಕ್ಕೆ ಹೋಗಿ ದೇವರನ್ನಾರು ಸೇರ್ಬೋದು, ಇಲ್ಲ ಅಂದ್ರೆ ಕೆಳಗಡೆ ಇಳಿತಾ ಇಳಿತಾ ಬಂದು ಪಶುವಿನ ಒಂದು ಪ್ರವೃತ್ತಿ ಅಥವಾ ಸ್ವಭಾವವನ್ನು ಕೂಡ ಅವನು ಪಡ್ಕೋಬಹುದು ಅನ್ನುವಂತ ಸತ್ಯವನ್ನ ಇವರು ಹೇಳ್ತಾರೆ. ಜೊತೆಗೆ ನೋಡಿ, ಎಷ್ಟು ಗಣಿತಕ್ಕೂ ತತ್ವಜ್ಞಾನಕ್ಕೂ ನಮ್ಮ ಜೀವನಕ್ಕೂ ಎಷ್ಟೊಂದು ಅವಿನಾಭಾವ ಸಂಬಂಧ ಇದೆ ಅಂದ್ರೆ, ಇವ್ರು ಹೇಳ್ತಾರೆ ನಮ್ಮ ಶರೀರದ ಮೇಲೆ ಕೆಲಸ ಮಾಡೋದು ಮತ್ತು ವಿಶ್ವವನ್ನ ಅರ್ಥ ಮಾಡ್ಕೊಳ್ಳೋದು ಎರಡೂ ಒಂದೇ ಅಂತ. ಯಾಕೆ ಅಂದ್ರೆ ನಮ್ಮ ಶರೀರ ಕೂಡ ಪಂಚಭೂತಗಳಿಂದಾನೆ ಆಗಿದೆ. ಪಂಚಭೂತಗಳು ನಿಮ್ಗೆ ಗೊತ್ತಿದೆ, ಭೂಮಿ, ಆಕಾಶ, ನೀರು, ಬೆಂಕಿ ಮತ್ತು ಗಾಳಿ, ಇವೆಲ್ಲವೂ ಕೂಡ ನಮ್ಮಲ್ಲಿ ಇರೋದ್ರಿಂದ ನಮ್ಮ ಶರೀರದ ಮೇಲೆ ಕೆಲಸ ಮಾಡಬೇಕು ಅನ್ನುವಂತಹ ತತ್ವದಿಂದ ಇವರು ಶರೀರದ ಮೇಲೆ ಕೆಲಸ ಮಾಡ್ತಾರೆ, ಒಂದು ಶರೀರವನ್ನ ವೃತ್ತದಲ್ಲಿ ಫಿಕ್ಸ್ ಮಾಡ್ತಾರೆ. ಜೊತೆಗೆ ಅವರು ಕೊಟ್ಟಿರುವಂತಹ ನಿಖರತೆ ಎಷ್ಟು ಸರಿಯಾಗಿದೆ ಅಂದ್ರೆ, ನಾವು ಸಹಜವಾಗಿ ಓದ್ಕೊಂಡು ಹೋದ್ರು ನಮ್ಗೆ ಅರ್ಥ ಆಗ್ಬೇಕು. ನಾನೊಂದು ಎಕ್ಸಾಂಪಲ್ ತಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಹುಡುಗನ ಚಿತ್ರವನ್ನ ನಾನು ತಗೊಂಡಿದ್ದೀನಿ. ಅವನು ಹೈಟ್ ಜೊತೆಗೆ ಕೈ ಚಾಚಿ ನಿಂತಿರುವಂತಹ ಒಂದು ಇಮೇಜ್ ಅನ್ನ ನಾನು ಜಿಯೋ ಜಿಬ್ರಾ ಸಾಫ್ಟ್ವೇರ್ ಅಲ್ಲಿ ಅಳತೆ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಈ ಕೈ ಚಾಚಿರುವಂತಹ ವ್ಯಕ್ತಿಯ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಅಳತೆ ಎಷ್ಟಿದೆಯೋ ಅಷ್ಟೇ ಆತನ ತಲೆಯಿಂದ ಪಾದದವರೆಗೂ ಇದೆ. ಅದು 8 ಏಕಮಾನಗಳು. ನಾನು 8.2 ಅಂತ ಬರೆದಿದ್ದೀನಿ. ಯಾಕೆ ಅಂದ್ರೆ ಫೋಟೋ ತೆಗೆದಾಗ ಕೂದಲು, ಬಾಚಿರುವಂತಹ ಕೂದಲು ಸ್ವಲ್ಪ ತಲೆಯಿಂದ ಸ್ವಲ್ಪ 1 mm ನಷ್ಟು ಮೇಲಿರ್ತದೆ. ಸೊ ಆದ್ದರಿಂದ ಸ್ವಲ್ಪ ಎರರ್ ಇದೆ, 2 mm ನಷ್ಟು ಎರರ್ ನನ್ನ ಚಿತ್ರದಲ್ಲಿ ಬಂದಿದೆ. ಅದನ್ನ ನಾನು ಹಾಗೆ ನಿಮ್ ಜೊತೆ ಹಂಚಿಕೊಂಡಿದ್ದೀನಿ. ಜೊತೆಗೆ ಈ ಚಿತ್ರದಲ್ಲಿ ನೋಡಿ, ಈ ವ್ಯಕ್ತಿಯ ಶೋಲ್ಡರ್ ಅಂದ್ರೆ ಒಂದು ಭುಜದಿಂದ ಇನ್ನೊಂದು ಭುಜಕ್ಕಿರುವಂತಹ ದೂರ, ಆ ಪೂರ್ತಿ ವ್ಯಕ್ತಿಯ ಎತ್ತರ, ನಾವು ನಮಗೆ ಗೊತ್ತಿದೆ ಅಲ್ವಾ 8 ಏಕಮಾನಗಳು ನಾವು ಎತ್ತರವನ್ನ ತಗೊಂಡಿದ್ವಿ, ಅದರ 1/4 part ಇರುತ್ತಂತೆ, 1/4 ಭಾಗದಷ್ಟು ಶೋಲ್ಡರ್ ಇರುತ್ತಂತೆ. ಹಾಗಾದ್ರೆ ಈ ವ್ಯಕ್ತಿಯ ಉದ್ದ ಅಥವಾ ಎತ್ತರ 8 ಏಕಮಾನ ಇದೆ ಅನ್ನೋದಾದ್ರೆ,
ಭುಜಗಳ ನಡುವಿನ ಅಂತರ ಎರಡು ಏಕಮಾನ ಇರಬೇಕಿತ್ತು. ನೋಡಿ, ಚಿತ್ರದಲ್ಲಿನೇ 1.8 ಏಕಮಾನವನ್ನ ತೋರಿಸ್ತಾ ಇದೆ. ಚಿತ್ರವನ್ನ ನಾನು ಶೋಲ್ಡರ್ ಕರೆಕ್ಟ್ ಆಗಿ ಎಲ್ಲಿ ತಗೋಬೇಕು ಅನ್ನೋಂತಹ ನಿರ್ಧಾರ ಮಾಡೋಕ್ ಆಗೋದಿಲ್ಲ, ಆದ್ದರಿಂದ ರಫ್ ಆಗಿ ತಗೊಂಡಿದ್ದೀನಿ. ಅದರಲ್ಲೂ ಕೂಡ ನಮ್ಗೆ 1.8 ಬಂದಿದೆ. ಇನ್ನೊಂದು, ಈ ವ್ಯಕ್ತಿಯ ನಾಭಿಯಿಂದ ಪಾದದ ತುದಿಯವರೆಗೂ ಇರುವಂತಹ ಎತ್ತರ ಕರೆಕ್ಟ್ ಆಗಿ ಆ ವ್ಯಕ್ತಿಯ ಎತ್ತರದ ಅರ್ಧ ಭಾಗ ಇರುತ್ತೆ ಅಂತ ಹೇಳ್ತಾರೆ. ಈ ವ್ಯಕ್ತಿಯ ಎತ್ತರ 8 ಏಕಮಾನ ಇದೆ. ನೀವು ಚಿತ್ರದಲ್ಲಿ ನೋಡ್ತಾ ಇರಬಹುದು, ನಾಭಿಯಿಂದ ಪಾದಕ್ಕಿರುವಂತಹ ದೂರ 4.4 ತೋರಿಸ್ತಾ ಇದೆ. 4 ಮಿಲಿಮೀಟರ್ ಎರರ್ ಇದೆ, ಯಾಕೆ ಅಂದ್ರೆ ಇಲ್ಲಿ ನಾಭಿಯನ್ನ ಗುರುತಿಸೋಕೆ ಆಗೋದಿಲ್ಲ, ವ್ಯಕ್ತಿ ಬಟ್ಟೆ ಹಾಕೊಂಡಿರೋದ್ರಿಂದ. ಸೊ ಎಷ್ಟು ನಿಖರತೆ ಇಲ್ಲಿದೆ. ಇನ್ನು ಲಿಯೋನಾರ್ಡೋ ದಾವಿಂಚಿ ಅವರು ಈ ಮಾಹಿತಿಯನ್ನ 14ನೇ ಶತಮಾನದಲ್ಲಿ ಕರೆಕ್ಟ್ ಆಗಿ ಕೊಟ್ಟಿದ್ರು. ಇನ್ನು ಕೆಲವೊಂದು ಮಾಹಿತಿಗಳಿದಾವೆ ಸ್ನೇಹಿತರೆ. ನಮ್ಮ 4 ಬೆರಳುಗಳನ್ನ ನಮ್ಮ ಹಸ್ತದ ಮೇಲಿಟ್ರೆ ಹಸ್ತ ಸರಿ ಹೋಗುತ್ತೆ. ನಮ್ಮ ಒಂದು ಹಸ್ತ ಇದೇನಿದೆಯಲ್ಲ, ಇಂಥ 24 ಹಸ್ತಗಳಷ್ಟು ಉದ್ದ ಒಬ್ಬ ವ್ಯಕ್ತಿ ಇರ್ತಾನೆ ಅನ್ನುವಂತಹ ಮಾಹಿತಿ ಕೂಡ ಅದರಲ್ಲಿ ಇದೆ. ಇಲ್ಲಿ ನೋಡಿ, ಈ ವ್ಯಕ್ತಿಯ ಗದ್ದ ಅಂತ ನಾವೇನ್ ಹೇಳ್ತೀವಿ, ಕೂದಲಿನವರೆಗೂ ಉದ್ದವನ್ನ ತಗೊಂಡ್ರೆ ಅದು ಆ ಪೂರ್ತಿ ವ್ಯಕ್ತಿಯ ಎತ್ತರದ 1/10th ಪಾರ್ಟ್ ಆಫ್ ಹಿಸ್ ಹೈಟ್. ಸೊ ನನಗೆ 0.8 ಬಂದಿದೆ. ಈ ವ್ಯಕ್ತಿಯ ಎತ್ತರ 8 ಏಕಮಾನಗಳಿರೋದ್ರಿಂದ 1 ಏಕಮಾನ ಬರಬೇಕಿತ್ತು, 0.8 ಬಂದಿದೆ. ಯಾಕೆ ಅಂದ್ರೆ ಇದು ಇಮೇಜ್ ಆಗಿರೋದ್ರಿಂದ ಕೂದಲು ಇಲ್ಲಿ ಎರರ್ ಅನ್ನ ಕೊಡುತ್ತೆ. ಸೊ 0.8 ಯೂನಿಟ್ ಕರೆಕ್ಟ್ ಆಗಿ ನಿಖರತೆಯನ್ನ ತೋರಿಸ್ತದೆ. ಇನ್ನೊಂದು ತುಂಬಾ ಇಂಟ್ರೆಸ್ಟಿಂಗ್ ಇದೆ. ಏನಂದ್ರೆ, ಒಬ್ಬ ವ್ಯಕ್ತಿ ತನ್ನ ಕೈಗಳನ್ನ ತಲೆಯ ಹಿಂದೆ ಚಾಚಿ ಕಾಲುಗಳು ಮತ್ತೆ ಚಾಚಿರುವಂತಹ ಕೈನ ಮುಂಗೈ ಅಂತ ಹೇಳ್ತೀವಲ್ಲ, ಮುಂಗೈ ಮತ್ತು ಕಾಲು ನೇರವಾಗಿದ್ರೆ, ಇಲ್ಲಿ ಮಗು ಅಷ್ಟೊಂದು ನಿಖರತೆಯನ್ನ ಕೊಟ್ಟಿಲ್ಲ, ಆ ರೀತಿ ನಿಂತಿದ್ದೇ ಆದ್ರೆ ಹೊಕ್ಕೊಳಿನಿಂದ ಮೊಳಕಾಲಿನವರೆಗೂ ನಾವು ಒಂದು ಚಿತ್ರವನ್ನ ಬರೆದ್ರೆ ಆ ಚಿತ್ರ ಕರೆಕ್ಟ್ ಆಗಿ ನಮ್ಗೆ ಸಮಬಾಹು ತ್ರಿಭುಜನೇ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಲಿಯೋನಾರ್ಡೋ ದವಿಂಚಿ ಅವರು ಆ ಚಿತ್ರದಲ್ಲಿ ನಿಖರತೆಯಿಂದ ಹೇಳಿದ್ದಾರೆ. ಸೊ ಈ ನಿಖರತೆಯನ್ನ ನೋಡಿದಾಗ ನಮಗೂ ಕೂಡ ಮೈ ರೋಮಾಂಚನ ಆಗುತ್ತೆ. ಯಾಕೆ ಅಂದ್ರೆ 14ನೇ ಶತಮಾನದಲ್ಲಿ ಟೆಕ್ನಾಲಜಿ ಇಷ್ಟೊಂದು ಡೆವಲಪ್ ಆಗಿರ್ಲಿಲ್ಲ, ಆದ್ರೆ ಅವರ ಒಂದು ಪವರ್ ಆಫ್ ಇಮ್ಯಾಜಿನೇಷನ್ಗೆ ನಿಜವಾಗ್ಲೂ ನಾವು ಸೆಲ್ಯೂಟ್ ಕೊಡಬೇಕು. ಸೊ ಈ ರೀತಿಯಾದಂತಹ ಇನ್ನು ಬೇಕಾದಷ್ಟು ಮಾಹಿತಿ ಇದೆ ಸ್ನೇಹಿತರೆ. ನೀವು ಸಾಧ್ಯ ಆದ್ರೆ ಒಂದ್ಸಲ ಲಿಯೋನಾರ್ಡೋ ದವಿಂಚಿ ಅವರ ಬಗ್ಗೆ ಸ್ವಲ್ಪ ಓದಿ. ಇವರ ಅತ್ಯಂತ ಇನ್ನೊಂದು ಮಹತ್ವವಾದಂತಹ ಪೇಂಟಿಂಗ್ ಇದೆ, ಮೊನೋಲಿಸಾ, ನೀವೆಲ್ಲ ನೋಡಿರ್ಬಹುದು, ಕೇಳಿರ್ಬಹುದು. ಸಾಧ್ಯ ಆದ್ರೆ ಜಾಮೆಟ್ರಿಕಲಿ ಅದು ಎಷ್ಟು ಸೂಕ್ಷ್ಮತೆಯನ್ನ ಹೊಂದಿದೆ, ಏನೆಲ್ಲ ಭಾವನೆಗಳನ್ನ ವ್ಯಕ್ತಪಡಿಸುತ್ತದೆ ಅನ್ನೋದ್ರ ಮೇಲೆ ನಾನು ಇನ್ನೊಂದು ವಿಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.